ಬೇಡ, ಆಮೇಲೆ ರಕ್ತದ ಕೊರತೆ ಆಗ್ಬಿಡ್ತದೆ, ನಿಜಕ್ಕೂ ರಕ್ತದ ಕೊರತೆ ಆಗುತ್ತೆ. ಅಲ್ಲಿ ನೋಡಿದ್ರೆ ಯಡಿಯೂರಪ್ಪನವರು ಜಗದೀಶ್ ಶೆಟ್ಟರನ್ನ ಸೋಲಿಸ್ತೀನಿ, ರಕ್ತದಲ್ಲಿ ಬರ್ಕೊಡ್ತೀನಿ ಅಂತ ಹೇಳ್ತಾ ಅವ್ರು ಪ್ರತಿನಿತ್ಯ. ಇವ್ರು ನೋಡಿದ್ರೆ ರಕ್ತದಲ್ಲಿ ಬರ್ಕೊಡ್ತೀವಿ ಅಂತ ನಾನು ದಯವಿಟ್ಟು ಅವ್ರು ಎಲ್ಲರಿಗೂ ಹೇಳೋದು, ನಿಮ್ಮ ರಕ್ತ ಕೊರತೆ ಮಾಡ್ಕೋಬೇಡಿ ದೇಹದಲ್ಲಿ, ರಕ್ತದಲ್ಲಿ ಬರ್ಕೊಡೋದು ಅವೆಲ್ಲ ಬೇಡ. ಜನ ತೀರ್ಮಾನ ತಗೊಳ್ಳೋದು, ನೀವು ರಕ್ತದಲ್ಲಿ ಬರ್ಕೊಟ್ರದ್ದು ಲೆಕ್ಕ ವ್ಯಾಲ್ಯೂ ಇಲ್ಲ. ವ್ಯಾಲ್ಯೂ ಯಾವಾಗ ಜನ ಕೊಡ್ತಾರಲ್ಲ ಮತ, ಅಲ್ಲಿ ವ್ಯಾಲ್ಯೂ ಇರ್ತಕ್ಕಂಥದ್ದು. ನನ್ನ ಅಭಿಪ್ರಾಯದಲ್ಲಿ ಇವತ್ತು ಸಹ ಹೇಳ್ತೇನೆ, 150 ಯಾವ ಆಧಾರದ ಮೇಲೆ ಅವ್ರು ಹೇಳ್ತಾರೆ, ಯಾವ ಆಧಾರದಲ್ಲಿ ನನ್ನ ನೀವು ಪ್ರಶ್ನೆ ಮಾಡ್ಬೋದು. 123 ನೀನು ಯಾವ ಆಧಾರದಲ್ಲಿ ಹೇಳ್ತೀಯ ಅಂತ ಕೇಳ್ಬೋದು ನನಗೆ. ನಾನು ಕಳೆದ 4.5 ತಿಂಗಳಿನಲ್ಲಿ ಸುಮಾರು 106 ಕ್ಷೇತ್ರಗಳನ್ನು ಖುದ್ದು ನೇರವಾಗಿ ಭೇಟಿ ಮಾಡಿದ್ದೇನೆ ಜನತೆ ಮತದಾರನ್ನ. ಗ್ರಾಮಾಂತರಗಳು ಸೇರಿ ಹಳ್ಳಿಗಳಿಗೆ ಹೋಗಿ ಒಂದೊಂದು ತಾಲೂಕಲ್ಲಿ 50-60 ಹಳ್ಳಿ ಭೇಟಿ ಕೊಟ್ಟಿದ್ದೇನೆ. ನಿರಂತರವಾಗಿ ಸಂಪರ್ಕದಲ್ಲಿದ್ದೇವೆ. ಜನತಾ ಜನಧಾರೆ ಮತ್ತು ಪಂಚರತ್ನ ಸಮಾರೋಪ ಸಭೆ, ಆ ಎರಡು ಸಭೆ ಏನಿದೆ ಅದರ ಜೊತೆಗೆ ಈಗ ಏನು ರೋಡ್ ಶೋ ನಡೀತಾ ಇದೆಯಲ್ಲ, ಕಾಂಗ್ರೆಸ್ಸು ಬಿ ಜೆ ಪಿ ರೋಡ್ ಶೋನು ನೋಡ್ತಾ ಇದ್ದೇನೆ. ನನ್ನ ಒಂದು ಪಂಚರತ್ನ ರಥಯಾತ್ರೆ ರೋಡ್ ಶೋಗಳು ನೋಡಿದ್ದೇನೆ. ಯಾವ ರೀತಿ ಯಾರಿಗೆ ಯಾವ ಥರ ಸ್ಪಂದನೆ ಇತ್ತು ಜನತೆದು. ಈಗ ನಮ್ಮ ದೇವನಹಳ್ಳಿ ರೋಡ್ ಶೋ ಮಾಡೋಕ್ಕೆ ಹೋಗಿ ಮಳೆ ಹೆಸರಿನಲ್ಲಿ ಪೋಸ್ಟ್ಪೋನ್ ಆಗಲಿಲ್ವಾ ಒಂದು ರಾಜಕೀಯ ಪಕ್ಷದ ಕಾರ್ಯಕ್ರಮ. ಅದರಿಂದ ಜನ ಈ ಬಾರಿ ಯಾರು ಪರವಾಗಿದ್ದಾರೆ ಅನ್ನೋದು, ಅದೆಲ್ಲವನ್ನು ಗ್ರೌಂಡ್ ರಿಯಾಲಿಟಿ ಮೇಲೆ ನಾನು ಯಾರಿಗೋ ಖಾಸಗಿ ಕಂಪನಿಗಳಿಗೆ ದುಡ್ಡು ಕೊಟ್ಟು ಸಮೀಕ್ಷೆ ಮಾಡಿಸಿಲ್ಲ. ಗ್ರೌಂಡ್ ರಿಯಾಲಿಟಿ ಏನಿದೆ ಅದರ ಮೇಲೆ 123 ಗುರಿ ಈ ಬಾರಿ ಮುಟ್ತೀವಿ ಅಂತಕ್ಕಂಥ ವಿಶ್ವಾಸದಲ್ಲಿ ಹೇಳ್ತಾ ಇದ್ದೀನಿ.